ಎಲ್ಲರಿಗೂ ನಮಸ್ತೆ. ನೋಡಿ, ನಾನಿವತ್ತು ಈ ಜೋಳದಿಂದ, ಈ ಮೆಕ್ಕೆಜೋಳ ಅಂತಾರೆ ನಮ್ಮೂರ ಸೈಡೆಲ್ಲ, ಇದಕ್ಕೆ ಅಳ್ಜೋಳ ಅಂತಾರೆ. ಇದು ನಾರ್ಮಲ್ಲಾಗಿ ನಮ್ಮ ಹೊಲಗಳಲ್ಲೇ ಬೆಳೆಯುತ್ತಲ್ಲ ಅದೇ ಜೋಳ, ಮತ್ತೇನು ಅಲ್ಲ. ನಾವು ಊರಿಂದ ಬರಬೇಕಾದ್ರೆ ರೋಡ್ ಸೈಡಲ್ಲಿತ್ತು, ಸೊ ಕಾರ್ ನಿಲ್ಲಿಸ್ಬಿಟ್ಟು ತೊಗೊಂಬಂದಿದ್ದೆ. ನೋಡಿ, ಅದರಿಂದ ಬಂದಮೇಲೆ ನಾವು ಒಂದ್ಸಲ ಮಾಡಿದೆ, ತುಂಬ ಚೆನ್ನಾಗಿ ಪಾಪ್ಕಾರ್ನ್ ಬಂತು. ಅದಕ್ಕೋಸ್ಕರ ನಾನಿವತ್ತು ನಮ್ಮ ವೀಕ್ಷಕರಿಗೋಸ್ಕರ ತೋರಿಸ್ಬಿಡೋಣ ಅಂದ್ಬಿಟ್ಟು ಈ ಜೋಳದಿಂದ ಪಾಪ್ಕಾರ್ನ ಹೇಗೆ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇವಾಗ ಮಾಡೋದನ್ನು ನೋಡ್ಕೊಳ್ಳೋಣ. ನಾನೀಗ ಈ ರೀತಿಯಾದ ಒಂದು ದೊಡ್ಡ ಕುಕ್ಕರ್ನ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜಿಂದೇ ತೊಗೊಳ್ಳಿ. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾತ್ರ ಸಾಕು, 1/4 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಣ್ಣೆ ಇತ್ತಂದರೆ ಬೆಣ್ಣೆನ ಯೂಸ್ ಮಾಡಿ ಮಾಡಿ, ಎಣ್ಣೆ ಬದಲಿಗೆ ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಫ್ಲೇವರೇ ಬರುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಬೆಣ್ಣೆ ಇಲ್ಲ ಅಂದ್ಬಿಟ್ಟು ಎಣ್ಣೆನ ಯೂಸ್ ಮಾಡ್ಕೊತಿರೋದು. ಮತ್ತು ನಿಮಗೆ ಸ್ವಲ್ಪ ಸ್ಪೈಸಿ ಬೇಕಂದರೆ ಅಚ್ಚ ಖಾರದ ಪುಡಿನೂ ಹಾಕೋಬೋದು. ಇಲ್ಲಾಂದರೆ ನೋಡಿ, ಈ ರೀತಿ ಪೆರಿ ಪೆರಿ ಮಸಾಲ ಅಂತ ಸಿಗುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಹುಳಿ, ಉಪ್ಪು, ಖಾರ ಎಲ್ಲನೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸ್ನ್ಯಾಕ್ಸ್ಗೆ ಹಾಕಿದರೆ. ಇವಾಗ ಇದನ್ನು ಕೂಡ ಒಂದು 1/2 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ನಮ್ಮನೇಲಿ ಮಕ್ಕಳು ಜಾಸ್ತಿ ತಿನ್ನೋದ್ರಿಂದ ತುಂಬ ಸ್ಪೈಸಿ ಬೇಡ ಅಂತ ಸ್ವಲ್ಪ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಪೌಡರ್ ಇಲ್ಲ ಅಂದರೆ ಮ್ಯಾಗಿನಲ್ಲಿ ಮಸಾಲೆ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಯೂಸ್ ಮಾಡಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಿಷ್ಟು ಹಾಕಿದ್ಮೇಲೇ ನಾನಿಲ್ಲಿ ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿಯಾಗಲಿ. ಇದಿಷ್ಟನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಎಣ್ಣೆ ಕಾಯ್ತಾ ಇದೆ. ಈ ಟೈಮ್ನಲ್ಲಿ ನಾನು ಈ ಜೋಳನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಎಣ್ಣೆನಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಉರಿ ಫುಲ್ ಜಾಸ್ತಿನೇ ಇಟ್ಟಿರಿ, ಹೈ ಫ್ಲೇಮ್ನಲ್ಲೇ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ವಿಡಿಯೋ ಸ್ಕಿಪ್ ಮಾಡಿಲ್ಲ, ನೀವೇ ನೋಡಿ ಯಾವ ರೀತಿ ಆಗ್ತಾ ಇದೆ ಅಂತ. ಒಂದೊಂದನೇ ಪಾಪ್ಕಾರ್ನು ಈ ಜೋಳ ಎಲ್ಲನೂ ಅರಳಲು ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದು ತಟ್ಟೆ ಅಥವಾ ಒಂದು ಪ್ಲೇಟ್ ಏನಾದ್ರೂ ಮುಚ್ಚಿಬಿಟ್ಟು ಕ್ಲೋಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಪೂರ್ತಿ ಎಲ್ಲ ಹಂಗೆ ಸಿಡಿದ್ದು ಆಚೆ ಬರುತ್ತೆ. ನೋಡಿ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ನಮಗೆ ಪಾಪ್ಕಾರ್ನ್ಗಳು ರೆಡಿ ಆಗ್ತಾ ಇದೆ ಅಂತ. ಖಂಡಿತ ನಿಮಗೆ ಕೂಡ ಎಲ್ಲಾದರೂ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ನಿಮ್ಮನೆ ಹೊಲದಲ್ಲೇ ನೀವೇ ಬೆಳೆದಿದ್ದೀರಂದರೆ ಈ ರೀತಿ ಮೆಕ್ಕೆ ತೆನೆ ಅಥವಾ ಅಳ್ಜೋಳ ಸಿಕ್ಕಿದರೆ ನೀವೇ ಈ ರೀತಿ ಮನೆಯಲ್ಲೇ ಪಾಪ್ಕಾರ್ನ ತಯಾರಿಸಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ದೊಡ್ಡವರಿಗೆ ಕೂಡ ತುಂಬಾ ಇದು ಇಷ್ಟ ಆಗುತ್ತೆ, ಮತ್ತು ಒಳ್ಳೆ ಟೈಮ್ ಪಾಸ್ಗೆ ಇದು ಸ್ನ್ಯಾಕ್ಸ್ ಆಗುತ್ತೆ. ನಾವು ಮನೆಯಲ್ಲೇ ಈ ರೀತಿಯಾದಂತಹ ಒಂದು ಸ್ನ್ಯಾಕ್ನ ರೆಡಿ ಮಾಡ್ಕೋಬೋದು. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾ ಈಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಇನ್ನು ಇರೋ ಕಾವಿನಲ್ಲೇ ಉಳಿದಿರೋದೆಲ್ಲನೂ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಕೂಡ ಎಲ್ಲಾದ್ರೂ ಜೋಳ ಸಿಕ್ತಂದರೆ ವೇಸ್ಟ್ ಮಾಡಬೇಡಿ, ಈ ರೀತಿ ಮನೆಗೆ ತಂದು ಮಾಡಿಕೊಂಡ್ರೆ ನಮಗೆ ನೋಡಿದ್ರಲ್ಲ ಇಷ್ಟು ಪಾಪ್ಕಾರ್ನ್ ರೆಡಿ ಆಯಿತು. ನಿಮಗೆ ಬೇಕಂದರೆ ಮೇಲ್ ಕೂಡ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ನ ಹಾಗೆ ಅಚ್ಚಕಾರದ ಪುಡಿ ಇದ್ದರೆ ಅದೇ ಅಚ್ಚಕಾರದ ಪುಡಿ ಅಥವಾ ಪೆರಿ ಪೆರಿ ಮಸಾಲ ಅಥವಾ ಮ್ಯಾಗಿ ಮಸಾಲ ಯಾವುದನ್ನಾದರೂ ಹಾಕ್ಬಿಟ್ಟು ಸರ್ವ್ ಮಾಡ್ಬೋದು. ನೋಡಿ, ಇವಾಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಉಪ್ಪು ಮತ್ತು ಪೆರಿ ಪೆರಿ ಮಸಾಲನ ಹಾಕ್ತಾ ಇದ್ದೀನಿ. ಮಕ್ಕಳಿದ್ದರೆ ಬರೀ ಸಾಲ್ಟನ್ನು ಹಾಕ್ಕೊಡಿ, ಇಲ್ಲಿ ಬೇಕಂದರೆ ಸ್ವಲ್ಪ ಸಕ್ಕರೆ ಕೂಡ ಹಾಕಿ ಕೊಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.